Ma te la A fronte di un periodo che ha avuto la forza di loro volontà, non con le loro creare, sentire che non aveva la distanza di loro, andava a loro di loro. Mio padre parliva della forza di forza di loro di loro. Giro la cura di sapere a un sentire parlare. ಯಾವುದು ಸೋದರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ತ್ರಿಕೋನ ಚಿತ್ರ ತ್ರಿಕೋನ ಚಿತ್ರ ಒಂದು ಕನ್ನಡಿಗೆ ಹೇಳಿದರೆ ತಪ್ಪಾಗಿದೆ ಯಾಕಂದರೆ ಚಿತ್ರ ವೀಕ್ಷಿಸುವ ಪ್ರತಿಯೊಬ್ಬ ಪ್ರೇಕ್ಷಕರನ್ನು ತಮ್ಮನ್ನ ತಾವು ಚಿತ್ರದಲ್ಲಿ ನೋಡುವಂತಹ ಒಂದು ಅವಕಾಶ ಇದೆ. ಒಬ್ಬ ತಂದೆ ತಾಯಿ ಈ ಚಿತ್ರವನ್ನು ವೀಕ್ಷಣೆ ಮಾಡಿದ್ರೆ ನನ್ನ ಮಕ್ಕಳು ಈ ಚಿತ್ರವನ್ನು ನೋಡಬೇಕು ಅಂತ ಹೇಳ್ತಾರೆ. ಒಬ್ಬ ಶೋಚನೆಗೆ ಬರಲಾರ ಹೆಂಡತಿ ಮಕ್ಕಳು ಈ ಚಿತ್ರವನ್ನು ನೋಡಬೇಕಾದ್ರೆ ನನ್ನ ಗಂಡ ನನ್ನ ತಂದೆ ಈ ಚಿತ್ರವನ್ನು ನೋಡಬೇಕು ಅಂತ ಅದೇ 60 ಆಸುಪಾಸಿನ ಯೂನಿವರ್ಸಿಟಿ ಇಷ್ಟಪಡುವಾಗ ಜೀವನದಲ್ಲಿ ಅನ್ನೋ ಒಂದು ಹೊಸ ಚೈತನ್ಯವನ್ನು ಪಡೆದು ತಾಳ್ಮೆ ಮಹತ್ವವನ್ನು ಹೇಳಲು ತೀರ್ಮಾನಿಸಿದೆ. ಈ ಚಿತ್ರದಲ್ಲಿ ಬಹಳಷ್ಟು ಅನುಭವಿ ಕಲಾವಿದರು ಕೆಲಸ ಮಾಡಿದ್ದಾರೆ. ಸುರೇಶ್ ಶ್ರೀನಿವಾಸ್ ಅವರು, ಲಕ್ಷ್ಮೀ ಅವರು, ಅಶೋಕ್ ಕುಮಾರ್ ಅವರು, ಸುಧಾರಾಮ್ ಅವರು, ಅವರು ಸಾಧುಗಳು ಅವರು ತಮ್ಮ ಮನೋಗ್ರಹಗಳಿಂದ ಚಿತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ. ಈ ಚಿತ್ರದ ತೆರೆಯ ಮುಂದಿರುವಂತಹ ಕಲಾವಿದರು, ತೆರೆಯ ಮುಂದಿರುವಂತಹ ಎಲ್ಲ ತಂಡಗಳು ಸಾಷ್ಟಾಂಗ ನಮಸ್ಕಾರಗಳಿದ್ದಾರೆ. ಈ ಚಿತ್ರದ ಬಗ್ಗೆ ಇನ್ನುಳಿದ ಮಾಹಿತಿಯನ್ನು ನಮ್ಮ ಚಿತ್ರದ ನಿರ್ಮಾಪಕರು ಭಾಷಕರು ತಿಳಿಸಿಕೊಡ್ತಾರೆ. ನಮಸ್ಕಾರ. ಮೊದಲನೇ ಕುತ್ಕೊಂಡು ಮಾತಾಡಿದ್ದೀನಿ, ತುಂಬ ದೊಡ್ಡ ಅವಶ್ಯಕ ನಿಂತ್ಕೊಂಡು ಮಾತಾಡೋಷ್ಟು ಸಂಪೂರ್ಣ ನಮಗೆ ಇಲ್ಲ ಇದೆ. ಥ್ಯಾಂಕ್ ಯು. ಈ ದಿನ ನಾನು ಏಪ್ರಿಲ್ 1 ತಾರೀಕು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡೆ. ನಾನು ಈಗಾಗಲೇ ನಿರ್ದೇಶಕ ಮತ್ತು ನಿರ್ಮಾಪಕ ಎರಡೂ ಆಗಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಿರ್ದೇಶನ ಸ್ಯಾಟಿಸ್ಫೈ ಮಾಡಿ ಚಂದ್ರಕಾಂತ್ ಆಯ್ಕೆ ಮಾಡಿದ್ದು ನಾನು ಸಂಪೂರ್ಣವಾಗಿ ನಿರ್ಮಾಪಕನಾಗಿ ಕೆಲಸ ಮಾಡಿದ್ದೇನೆ. ನಿರ್ಮಾಪಕನಾಗಿ ಒಂದು ಸಿನಿಮಾ ಕೆಲಸ ಮಾಡಿದ್ರು ಎಷ್ಟು ಕಷ್ಟ ಅಂತ ಈಗ ನಿಜವಾಗಲ್ಲ. ಸಿನಿಮಾ ನಿರ್ದೇಶನ ಮಾಡೋದಕ್ಕೆ ನಮ್ಮ ಸಕಲ ಸಿದ್ಧತೆಗಳು ತಯಾರಿದ್ದು ಅದು ತಕ್ಕಂಥ ಆದೇಶಗಳಿದ್ದು ಅದು ತಕ್ಕಂಥ ತಂತ್ರಜ್ಞಾನಿದೆ ಖಂಡಿತವಾಗಲೂ ಒಂದು ಒಳ್ಳೆಯ ಸಿನಿಮಾ ಮಾಡಿದೆ. ಆದರೆ ಸಿನಿಮಾನ ಪ್ರಚಾರ ಮಾಡಿ ಸಿನಿಮಾನ ಗೆಲ್ಲಿಸೋದು ಬಹಳ ಬಹಳ ದೊಡ್ಡ ಕಷ್ಟದ ಕೆಲಸ ಅಂತ ಈಗ ಅನುಭವ ಆಗ್ತಾ ಇದೆ. ಮೊದಲನಾಗಿ ನಾನು 8 ಸಿನಿಮಾ ಗೆಲ್ಲಿಸೋ ಅಂತ ಅಂದಾಗ ಡೈರೆಕ್ಟರ್ ಸಂಪ್ರದಾಯ ನಿರ್ಮೂಲ ಸಂಪ್ರದಾಯ ಮುಂದೆ ಏನು ಮಾಡೋದು ಅಂತ ನಮ್ಗೆ ತೋರಿಸ್ತಾ ಇಲ್ಲ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಮಾಡಿದ್ದು ಎಲ್ಲ ದೊಡ್ಡ ಘಟನೆ ಅವರು ಅವರೊಂದೇ ಆದ ಕೆಲಸಗಳಲ್ಲಿ ನೋಡ್ಕೊಂಡಿರ್ತಾರೆ. ನಾವು ಅವ್ರನ್ನ ಅವ್ರಿಗೆ ತೊಂದರೆ ಕೊಡ್ತಾನೇ ಇದ್ದೀವಿ ಸಾಕಷ್ಟು. ಇಂತಹ ಅನೇಕ ಉದ್ಯೋಗಗಳನ್ನ ನಾನು ನನ್ನ ಸ್ನೇಹಿತನಾದ ಶಿಕ್ಷಣ ಸಂಸ್ಥೆಯಲ್ಲಿ ಹೇಳಿದೆ. ಈಗ ನಾನು ಸಿನಿಮಾ ರಿಲೀಸ್ ಮಾಡಬೇಕು ಮುಂದೆ ಹೆಂಗ್ ಮಾಡೋದು ಏನು ಮಾಡೋದು ಅಂತ ಅವರು ನಾನೇ ನಾನು ಮುಂದೆ ಒಂದು ಏನಾದರೂ ಆಗಲಿ ನಾನು ಮಾಡ್ತೀನಿ ಸಹಾಯ ಮಾಡ್ಕೊಂಡಿದ್ದರು. ಅವನ್ನ ನಮ್ಮ ಸಿನಿಮಾ ರಾಯಭಾರಿಯಾಗಿ ಪ್ರಚಾರದ ರಾಯಭಾರಿಯಾಗಿ ಅವ್ರನ್ನ ಈಗ ಬೆಳೆಸ್ಕೊಂಡು ಅಂತ ಕೇಳ್ಕೊಂಡಿದ್ದೀನಿ. ನಾನು ಬೆಳೆಸ್ಕೊಂಡು ಅಂತ ಕೇಳೋದಕ್ಕೆ ಮುಖ್ಯವಾದ ಕಾರಣ ಅವರು ಅಷ್ಟೇ ಈಸಿಯಾಗಿ ಒಪ್ಕೊಳ್ಳೋದು. ಯಾಕೆಂದ್ರೆ ಅವರು ಬಂದರೆ ನನ್ನ ಸಿನಿಮಾ ನೋಡಿದ್ರು ನೋಡಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಮೇಲೆ ಅವರನ್ನ ನಾವು ಪಾಸ್ ಆಗಿದ್ದೇವೆ
ಅವರಿಂದ ನಮ್ಮ ಕನ್ನಡ ಚಿತ್ರದ ದೊಡ್ಡ ಹಿರಿಯ ನಟರಾದ ಸುರೇಶ್ ಕುಟ್ಟಿದ್ದರು. ನಮ್ಮ ಹೃದಯ ಮತ್ತು ಇಂದ್ರಾಜಿಯವರು ನಮಗೆ ಮತ್ತು ನಮ್ಮ ತಂಡಕ್ಕೆ ಒಂದು ಶಕ್ತಿಯಾಗಿದ್ದಾರೆ ಸರ್. ನಿಮಗೆ ನಾನು ಧನ್ಯವಾದ ಸರ್. ಆದರೆ ನಮ್ಮ ಸಿನಿಮಾ ನಾನು ಮತ್ತು ಸರ್ಕಾರದ ತಂದೆ ತಾಯಿಯಾಗಿ ಒಂದು ಸಿನಿಮಾ ತಯಾರು ಮಾಡಿದ್ದೀವಿ. ಈಗ ಅದಕ್ಕೆ ನಾವು ಜೀವ ಕೊಟ್ಟಿದ್ದೀವಿ. ಅದನ್ನು ಬೆಳೆಸೋದು ಸಿನಿಮಾನ ಬೆಳೆಸೋದು ಇದರಲ್ಲಿ ಎಲ್ಲರೂ ಗೊತ್ತಿದೆ. ನಾವು ನಮ್ಮ ಭಾಷಾಶಾಸ್ತ್ರ ಕೈಗೊಂಡಾಗ ಅವರು ಕೂಡ ಸಿನಿಮಾ ನೋಡಿ ಅಂತ ಹೇಳಿ ಸಿನಿಮಾ ನೋಡಿ ಅವರು ಇಷ್ಟಪಟ್ಟು ಅವರು ನಮ್ಮ ಜೊತೆ ಸೇರಿದ್ದಾರೆ. ನಮ್ಮ ಪ್ರಚಾರಕರಿಗೆ ಅವರು ನಮಗೆ ಮಾರ್ಗದರ್ಶನಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಹೆಣ್ಣಿದ್ದಾರೆ. ಆಮೇಲೆ ಚಂದ್ರಕಾಂತ್ ಅವರು ಈ ಸಿನಿಮಾಗೆ ದೇವರಿಗೆ ಒಳ್ಳೆಯ ಹಸಿದ್ದಾರೆ ಅಂತ ಹೇಳಿದ್ರು. ಅವಾಗಲಾದ್ರು ನನ್ನ ಆಯ್ಕೆ ಸರಿಯಾಗಿದೆ ಅಂತ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಅವರು ಪ್ರತಿ ಒಂದು ಹಂತದಲ್ಲೂ ಯಾವ ರೀತಿ ಕಷ್ಟಪಟ್ಟಿದ್ರು ಅಂತ ನಾನು ನೋಡಿದ್ದೀನಿ. ಹಾಗೆ ಈ ಸಿನಿಮಾದ ತಂತ್ರಜ್ಞರು ಅವರಿಗೆ ಈ ಸಿನಿಮಾ ಪ್ರಚಾರಕ್ಕೆ ಇರೋ ನಮ್ಮ ಎಲ್ಲ ತಂಡದವರು ನಮಸ್ಕಾರ. ಆಮೇಲೆ ಅವರು ಅವರು ನಮಗೆ ನೀಡಿರುವಂಥ ಸಹಾಯ ಪ್ರೋತ್ಸಾಹ ಮತ್ತು ಅವರ ಶ್ರಮ ಈ ಸಿನಿಮಾಗಳಿಗೆ ಕಾರಣ ಆಗುವುದನ್ನು ನೋಡ್ಕೊಳ್ತೀನಿ. ಮತ್ತು ಕೊನೆಯದಾಗಿ ನಾನು ಇದನ್ನ ಹೇಳಲು ಇಷ್ಟಪಡ್ತೀನಿ ಅಂದರೆ ಈ ಸಿನಿಮಾ ನನ್ನ ಹೆಸರಿನ ಪ್ರಕಾರ ದೊಡ್ಡದಿರುವಂಥ ಹೀರೋಸ್ಗಳಿರುವಂಥ ಒಂದು ಕಂಟೆಂಟ್ ಇರುವಂಥ ಸಿನಿಮಾ. ಈಗ ಸದ್ಯಕ್ಕೆ ಎಷ್ಟು ಸಿನಿಮಾ ಇದೆ ನನ್ನ ಸಿಸ್ಟರ್ ಹೇಳ್ತಾ ಇದೆ ಈ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತವಾಗಿ ಒಂದು ದೊಡ್ಡ ಸಿನಿಮಾ ಇದೆ ಅಷ್ಟು ನಂಬಿಕೆ ನನಗೆ. ಅದಕ್ಕಾಗಿ ನನ್ನ ಪ್ರಚಾರ ಕೂಡ ಭಾಳ ದೊಡ್ಡ ಮಾಡೋದನ್ನು ಮಾಡ್ತಾ ಇದ್ದೀನಿ. ನಮ್ಮ ವೆಂಕಟೇಶ್ವರರು ಪಿ ಆರ್ ವೆಂಕಟೇಶ್ವರರು ಮಾರ್ಗದರ್ಶನ ಅಂದರೆ ನಮ್ಮ ಭಾಷಾ ಮಾರ್ಗದರ್ಶನದಲ್ಲಿ ಪ್ರಚಾರಕ್ಕೆ ಏನೇನು ಬೇಕು ಪ್ರೊಡ್ಯೂಸರಾಗಿ ಯಾವುದನ್ನು ಕಮ್ಮಿ ಮಾಡಿಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ಪ್ರಶ್ನೆಯವರು ಟೀಮ್ ಆಗಿರುವವರು ಎಲ್ಲರೂ ಕೂಡ ಸಹಾಯ ಮಾಡಿದ್ದರಿಂದ ನಾನು ನಂಬಿದ್ದೀನಿ. ಈಗಾಗಲೇ ನಮಗೆ ಬೇಕಾದ ಸಹಾಯ ಮಾಡಿದ್ದಾರೆ ಮುಂದಿನ ಮಾಡ್ತಾರೆ ಈ ಸಿನಿಮಾ ತಿಳಿಸ್ಕೊಡ್ತಾರೆ ಅನ್ನೋ ಒಂದು ಅಪಾರ ಭಕ್ತಿಯಿಂದ ನಾನು ಇವತ್ತಿನಿಂದ ಪ್ರಚಾರಕ್ಕೆ ಪ್ರಾರಂಭ ಮಾಡಿದ್ದೀನಿ. ನಾಂದೇ ಆಗಿದೆ ಮುಂದೆ ಇನ್ನೂ ಜೋರಾಗಿ ಮಾಡಿದ್ದೀನಿ. ಆಮೇಲೆ ನಮ್ಮ ಸಿನಿಮಾ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾ ಗೆದ್ದರೆ ನಮಗೆ ಇನ್ನಷ್ಟು ಸಿನಿಮಾಗಳನ್ನ ಮಾಡುವಂಥ ಪ್ರೋತ್ಸಾಹ ಇದೆ. ಅದಕ್ಕೆ ತಮ್ಮೆಲ್ಲರನ್ನು ಕೇಳಿ ನಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತ ಥ್ಯಾಂಕ್ ಯು. ಥ್ಯಾಂಕ್ ಯು ಸೌಕು ಬರೀ ಸೌಕು ಅನ್ನೋದು ರೈಲ್ವೆ ಸ್ಟೇಷನ್ ಮೇಲೆ
ಕೋಣ ಹಚ್ಚಿದ್ರೆ ನಾನು ವೀಕ್ಷಿಸಿದ್ದೆ, ವೀಕ್ಷಿಸಿ ನೋಡಿದೆ, ಬಹಳ ಚೆನ್ನಾಗಿದೆ ಅದು. ಈ ಥರ ಬಿಲ್ಡಪ್ ಆಗುತ್ತೆ, ಸಸ್ಪೆನ್ಸು, ಥ್ರಿಲ್ಲರು, ಹಾಗೆ ಜನ ಆಡಿಯನ್ಸ್ ನೋಡ್ತಾ ಇದ್ರೆ ಒಂಥರ ಕ್ಯೂರಿಯಾಸಿಟಿ ಉಂಟಾಗುತ್ತೆ, ಏನಾಗುತ್ತೆ, ಏನಾಗಲ್ಲ, ಏನು ಮುಂದಕ್ಕೆ ಏನಾಗ್ತಾ ಇದೆ ಅಂತ ಒಂದು ದೊಡ್ಡ ಅದ್ಭುತವಾಗಿ ಇದೆ. ಹಾಗೆ ಈ ಚಿತ್ರ ನಿಜಕ್ಕೂ ಒಂದು ವೈರಿಟಿ ಆಫ್ ಫಿಲ್ಮ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಈ ಚಿತ್ರ ನಿಜಕ್ಕೂ ಈ ಚಿತ್ರ ಒಳ್ಳೆಯ ಚಿತ್ರ ಅಂತ ನಾನು ಹೇಳ್ತೀನಿ. ಪ್ಲಸ್ ಮೀಡಿಯಾದವರಿಗೆ ಇದನ್ನ ಅವರು ಗಮನಕ್ಕೆ ತಂದು ಇದಕ್ಕೆ ಒಳ್ಳೆ ಸ್ಟ್ರಾಂಗ್ ರೇಟ್ಸ್ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ರಾಜಶೇಖರ್ ಅವರು ಈ ಚಿತ್ರನ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಯಾಕೆ
ನಾನು ಇಂದಿನ ಮೂರು ಸಿನಿಮಾಗಳನ್ನು ಅಷ್ಟೆಲ್ಲ ಮಾಡಿ ಪ್ರಚಾರ ಕಾರ್ಯದಲ್ಲಿ ಸೋತಿದ್ದೇನೆ. ಈಗ ನಾನು ಎಲ್ಲಿ ಸೋತಿದ್ದೇನೆ ಅಲ್ಲಿ ತಿಳ್ಕೊಬಹುದು. ಹಾಗಾಗಿ ನಾನು ಸಿನಿಮಾ ಸ್ಟೋರೀಸ್ ಎಲ್ಲ ಮಾಡಿಕೊಂಡ ನಂತರ ನಾನು ಚಿತ್ರರಂಗವನ್ನು ಆಯ್ಕೆ ಮಾಡಿಕೊಂಡೆ. ಅವರು ಕೂಡ ಒಂದು ಒಳ್ಳೆ ಸದುಪಯೋಗಿಸಿ ಸಿನಿಮಾ ಮಾಡಿ ಈ ಸಿನಿಮಾನೇ ಬೇಡ ಅಂತ ಹೊರಗಿದ್ರು. ನಾನು ಹೋಗಿ ಒಂದು ವಾರ ಅವರು ಸ್ಟೇ ಆಗಿ ಅವ್ರನ್ನ ಕರ್ಕೊಂಡು ಸಿನಿಮಾ ಮಾಡಿದ್ದೀನಿ. ಇವರು ಹೋಗೋದ್ರೆ